ಬಹುದೊಡ್ಡ ಸಾರ್ವಜನಿಕ ಹಬ್ಬ ಎಂದರೆ ಗೌರಿ ಗಣೇಶ ಹಬ್ಬ. ಈ ಹಬ್ಬಕ್ಕೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರೂ ಸಂಭ್ರಮಿಸುತ್ತಾರೆ. ಹಬ್ಬಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರವಲ್ಲದೆ ಮನೆಗಳಲ್ಲಿಯೂ ಸಹ ಅವರವರ ಶಕ್ತಿಯಾನುಸಾರ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಾರೆ. ಇನ್ನು ಈ ಹಬ್ಬಕ್ಕೆ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಿದ ಆದಾಯದಿಂದ ನೂರಾರು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ಅದರಂತೆ ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಗೇಟ್ ಬಳಿ ಕಳೆದ 3 ತಿಂಗಳಿಂದ ಕೋಲ್ಕತ್ತಾದಿಂದ 4 ಮಂದಿ ಗಣೇಶ ಮೂರ್ತಿಗಳ ತಯಾರಿಕೆ ಮಾಡುವುದರ ಮೂಲಕ ಬೀಡುಬಿಟ್ಟಿದ್ದಾರೆ. ಈಗಾಗಲೇ ಬಹುಪಾಲು ಗಣೇಶ ಮೂರ್ತಿಗಳು ತಯಾರಾಗಿದ್ದು ಒಂದಕ್ಕಿಂತ ಒಂದರಂತೆ ಕಣ್ಣು ಕುಕ್ಕುತ್ತಿದೆ. ಸಾರ್ವಜನಿಕರನ್ನು ತನ್ನತ್ತ ಸೆಳೆದು ಖರೀದಿಸುವಂತೆ ಪ್ರೇರೇಪಿಸುತ್ತಿದೆ. ಆದರೆ ಖರೀದಿದಾರರು ಮಾತ್ರ ಕಳೆದ ಬಾರಿಗಿಂತ ಈ ಬಾರಿ ತುಸು ಬೆಲೆ ಜಾಸ್ತಿ ಎಂದು ಸಪ್ಪೆ ಮೊರೆ ಹಾಕಿದರೂ ಬಣ್ಣ ಬಣ್ಣದ ಗಣೇಶ ಮೂರ್ತಿಗಳು ಮಂದಹಾಸ ಮೂಡಿಸುತ್ತಿವೆ. ಅಲ್ಲದೆ ಹಬ್ಬದ ಸಂಭ್ರಮಕ್ಕಾಗಿ ಖರೀದಿಗಾಗಿ ಮುಂದಾಗುತ್ತಿದ್ದಾರೆ. ಪ್ರತಿ ವರ್ಷ ಗಣೇಶ ಇಡ್ತೀವಿ, ಈ ವರ್ಷ ಇಡೋಣ ಅಂತ ತಂದಿದ್ದೀವಿ. ಪರವಾಗಿಲ್ಲ, ಗಣೇಶ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತಾ ಇದೆ. ನೋಡೋಣ, ಪ್ರತಿ ವರ್ಷ ನಮ್ಮ ಮಣ್ಣು ಗಣೇಶನ ಇರ್ತಾ ಇದ್ದಿದ್ದು 30,000 ಇದೆ, ಒಂದು 12,000 ಇದೆ, ಸ್ವಲ್ಪ ಜಾಸ್ತಿನೇ ಇದೆ ರೇಟ್ಸ್. ಸ್ವಲ್ಪ ಕಡಿಮೆ ಮಾಡಿದ್ರೆ ಬೆಟರ್, ಎಲ್ಲರಿಗೂ ಬೆಟರ್. ಅಲ್ಲ, ಹೋದ ವರ್ಷ ಕೊರೋನಾ ಇತ್ತು, ಕೊರೋನಾ ಟೈಮಲ್ಲಿ ನೀವು ಇಟ್ಟಿರಲಿಲ್ಲ, ಈ ವರ್ಷ ಗಣೇಶನ ಇಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರ. ಆದರೆ ಇವಾಗ ನೀವು ಗಣೇಶ ನೋಡಕ್ಕೆ ಬಂದಿರಿ, ಯಾವ ರೀತಿ ಏನಂದ್ರೆ ಯಾವ್ಯಾವ ರೀತಿ ಇಲ್ಲಿ ಎಷ್ಟೆಷ್ಟು ಅಡಿ ಗಣೇಶನ ಏನೇನು ರೇಟ್ ಹೇಳ್ತಾ ಇದ್ದಾರೆ? 7 ಅಡಿ ಗಣೇಶ ಹೇಳಿದ್ರು 30,000, 30,000 ಮತ್ತು 8 ಅಡಿ ಗಣೇಶ ಬಟ್ಟದು ಕುರುಕು ಕೆಳಗಡೆ ಕುದುರೆ ಎಲ್ಲ ಬಂದಿದೆ, ಅದು 30,000 ಹೇಳ್ತಾ ಇದ್ದಾರೆ. ಈ ರೀತಿ 25, 30, 18 ಈ ರೀತಿ ಇದೆ. ಮತ್ತು 2 ಇಯರ್ಸ್ ಬ್ಯಾಕಿಂದ ಸ್ವಲ್ಪ ಜಾಸ್ತಿ ಇದೆ ಸರ್. ಆದರೆ ಮಣ್ಣಿನ ಗಣೇಶನ ಬೇರೆ ಕಡೆ ಸಿಗುತ್ತೆ, ಇದು ಬಾಂಬೆ ಗಣೇಶ. ಮಣ್ಣಿನ ಗಣೇಶನಿಗೂ ಬಾಂಬೆ ಗಣೇಶನಿಗೆ ಏನು ವ್ಯತ್ಯಾಸ ಸರ್? ಸರ್, ಇದು ಬಾಂಬೆ ಗಣೇಶ ಬಂದು ತೂಕ ಬರೋದಿಲ್ಲ, ಮಣ್ಣಿನ ಗಣೇಶ ತೂಕ ಬರುತ್ತೆ. ಬಟ್ ನಾವು ಪ್ರತಿ ವರ್ಷನೂ ಮಣ್ಣಿನ ಗಣೇಶನ ಹೇಳ್ತಾ ಇದ್ದೀವಿ. ಇನ್ನು ಗಣೇಶ ತಯಾರಿಕರಾದ ಕೋಲ್ಕತ್ತಾ ಮೂಲದ ಲಕ್ಷ್ಮೀಕಾಂತ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ತುಂಬಾ ನಷ್ಟವನ್ನು ಹೊಂದಿದ್ದೇವೆ. ಈ ಬಾರಿ ಸುಮಾರು 70 ಮೂರ್ತಿಗಳ ತಯಾರಿಕೆಗೆ ಮುಂದಾಗಿದ್ದು 3 ಅಡಿಯಿಂದ 8 ಅಡಿಯವರೆಗೂ ಗಣೇಶ ಮೂರ್ತಿಗಳು ದೊರೆಯುತ್ತವೆ. ಕಚ್ಚಾ ವಸ್ತುಗಳ ಬೆಲೆ ದುಬಾರಿಯಾಗಿರುವುದರಿಂದ ಈ ಬಾರಿ ಕೊಂಚ ಬೆಲೆ ಜಾಸ್ತಿಯಾಗಿದೆ. ಖರೀದಿದಾರರು ಸಹ ಗಣೇಶ ಮೂರ್ತಿಗಳ ಖರೀದಿಗೆ ಮುಂದಾಗಿರುವುದು ತುಸು ಸಮಾಧಾನ ತಂದಿದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಮ್ ಕೋಲ್ಕತ್ತಾ ಸೇ ಆಯಾ ಹೇ ಗಣಪತಿ ಬನಾನೆ ಕೆ ಲಿಯೆ, ಅಭಿ ತಿನ್ ಮಹೀನೆ ಸೇ ಕಾಮ ಕರ್ ರಹಾ ಹೇ, ಹಮ್ ಜೂನ್ ಸೇ ಆಯಾ ಹೇ ಇಧರ್ ಸೇ, ಜೂನ್ ಸೇ ಇಧರ್ ಗಣಪತಿ ಫೆಸ್ಟಿವಲ್ ತಕ್ ಕಾಮ ಕರ್ತಾ ಹೇ, ಔರ್ 3 ಮಹೀನೆ ಸೇ ಕಾಮ ಕರ್ ರಹಾ ಹೇ. ಗಣಪತಿ ಬನಾ ಹೇ ಕ್ಯಾ 70 ಪೀಸ್ ಬನಾ ಹೇ ಈ ಸಾಲ ಮೇ, ಔರ್ ದೋ ಪಿಛ್ಲೆ ದೋ ಸಾಲ ಮೇ ನಹೀ ಆ ಪಾಯಾ ಹೇ, ಕೊರೋನಾ ಕೆ ವಜಹ ಸೇ ಹಮಾರಾ ಬಿಸ್ನೆಸ್ ಭಿ ನಹೀ ಕುಛ್ ಭಿ ನಹೀ ಹೇ. ಫಿರ್ ಅಭಿ ಏ ಸಾಲ ಮೇ ಆಯಾ ಹೇ, ಅಭಿ ಸಭಿ ಕಾ ರೇಟ್ ಜ್ಯಾದಾ ಹೋ ಗಯಾ ಹೇ, ಸಭಿ ಚೀಜ್ ಕಾ ರೇಟ್ ಜ್ಯಾದಾ ಹೋ ಗಯಾ ಹೇ. ಔರ್ ಕ್ಯಾ ಹೇ, ಹಮಾರಾ ಏ ಮುನ್ನು ಕಾ ಹೇ ನಾ, ವೋ ಜ್ಯಾದಾ ಖರ್ಚಾ ಜ್ಯಾದಾ ಹೋ ಜಾತಾ ಹೇ. ಔರ್ ಪೇಪರ್ ಮೋಲ್ಡ್ ಮೇ ಹೋತಾ ಹೇ ತೋ ಕ್ಯಾ ವೋ ಪಿ ಓ ಪಿ ಮೇ ಹೋತಾ ಹೇ ತೋ ಹಾಚು ಮೇ ಬನಾ ಲೇತಾ ಹೇ, ಔರ್ ಹಮಾರಾ ಕಾಮ ಪೂರಾ ಹ್ಯಾಂಡ್ ಓವರ್ ಹೇ, ಹ್ಯಾಂಡ್ ಕಾ ಊಪರ್ ಕರ್ನಾ ಪಡ್ತಾ ಹೇ. ಔರ್ ಡೈ ಕಾ ನಹೀ ಹೇ, ಡೈ ಕಾ ಬನಾಯೇಗಾ ತೋ ಏಕ್ ದಿನ ಮೇ ಕ್ಯಾ ಹೇ, ದೋ ಪಾಂಚ್ ಪೀಸ್ ಬನಾ ಸಕ್ತಾ ಹೇ, ಕ್ಯಾ 10 ಪೀಸ್ ಭಿ ಬನಾ ಸಕ್ತೆ ಹೇ. ಔರ್ ಹಮಾರಾ ಜೋ ಗಣಪತಿ ಹೇ, ಏಕ್ ದಿನ ಮೇ ಏಕ್ ಪೀಸ್ ಭಿ ನಹೀ ಹೋತಾ ಹೇ. ಓ ಫಸ್ಟ್ ಟೈಮ್ ಮೇ ಹಮಾರಾ ಚಾಹಿಯೇ, ಓ ರಿಪೀಸ್ ಚಾಹಿಯೇ, ಬಾಂಬೂ ಚಾಹಿಯೇ, ಓ ನೇಲುಲ್ಲು ಚಾಹಿಯೇ, ಏ ಸಬ್ ಕುಛ್ ಲೇನೆ ಕೋ ಬಾದ್ ಫಿರ್ ವೋ ಸ್ಟ್ಯಾಂಡಿಂಗ್ ರೆಡಿ ಕರ್ನಾ ಪಡ್ತಾ ಹೇ, ಫಿರ್ ಭಿ ಇಧರ್ ಕಾ ಜೋಡಿ ಮುನ್ನು ಲೇನಾ ಪಡ್ತಾ ಹೇ, ಹಮಾರಾ ಕೋಲ್ಕತ್ತಾ ಸೇ ಉಧರ್ ಸೇ ವೋ ನೈಸ್ ಮುನ್ನು ಲೇಕೆ ಆನಾ ಪಡ್ತಾ ಹೇ. ಪ್ರತಿ ವರ್ಷದಂತೆ ಈ ಬಾರಿಯೂ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಕೆಲ ನಿಬಂಧನೆಗಳನ್ನು ಸರ್ಕಾರ ಹೊರಡಿಸಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಚಿಕ್ಕಬಳ್ಳಾಪುರ ಪರಿಸರ ಅಧಿಕಾರಿಗಳಾದ ಸಿದ್ದೇಶ್ವರ ಬಾಬುರವರು ತಮ್ಮದೇ ಮಾತುಗಳಲ್ಲಿ ತಿಳಿಸಿದ್ದಾರೆ. ನಮ್ಮ ಜಿಲ್ಲೆಯಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಗೌರಿ ಗಣೇಶ ಹಬ್ಬ ಭಾಳ ಈಗ ಕರೋನಾ ಬಂದು 2 ವರ್ಷ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ ಹಬ್ಬನ, ಈ ಸಲ ಎಲ್ಲ ಕರೋನಾ ಎಲ್ಲ ಫ್ರೀ ಆಗಿಬಿಟ್ಟು ನಾವು ಹಬ್ಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರೂ ಉತ್ಸುಕದಿಂದ ಇದ್ದೀವಿ. ಆದರೆ ನಾನು ನಿಮ್ಗೆ ಹೇಳುವುದು ಒಂದೇ, ಚಿಕ್ಕದಾದ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ಬಳಸಿ, ಈ ಪೇಂಟ್ ಮಾಡಿರೋದು, ಕಲರ್ ಹೊಡೆದಿರೋದು, ದೊಡ್ಡ ದೊಡ್ಡ ಪಿ ಓ ಪಿ ಇಂದ ಮಾಡಿರೋ ಗಣೇಶನ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮೆರವಣಿಗೆ ಮಾಡ್ತಾ ರೋಡಲ್ಲಿ ಎಲ್ಲ ಇಟ್ಟು ಮೈಕ್ಗಳಾಗ್ತಾ ಎಲ್ಲ ಜನರಿಗೆ ತೊಂದರೆ ಆಗದಂಗೆ
ಪರಿಸರ ಸ್ನೇಹಿ ಗಣಪತಿಯನ್ನೇ ಬಳಸಿ, ಪರಿಸರಕ್ಕೆ ಹಾನಿಯಾಗದಂತೆ, ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗದಂತೆ ಪರಿಸರವನ್ನು ಕಾಪಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಪರಿಸರ ಗಣೇಶನನ್ನು ವಿಸರ್ಜನೆ ಮಾಡುವುದು, ಚಿಕ್ಕದಾದ ಮೂರ್ತಿಯನ್ನು ಮಾಡಿದರೆ ಮನೆಯಲ್ಲೇ ಮಾಡ್ಬೋದು. ನೀವು ಬಕೆಟಲ್ಲಿ ನೀರಿಟ್ಟು ಅಲ್ಲಿ ಮನೆಯಲ್ಲಿ ಮೂರು ದಿನ ಇಟ್ಕೊಂಡು ಮತ್ತೆ ಗಣೇಶ ವಿಸರ್ಜನೆ ಬಕೆಟಲ್ಲೇ ಮಾಡ್ಬೋದು. ಅವಾಗ ಇನ್ನೂ ನಮಗೆ ಹೆಚ್ಚಿನ ದೇವರ ಅನುಗ್ರಹ ಸಿಗುತ್ತೆ ಅಂತ ನನ್ನ ನಂಬಿಕೆ. ಮತ್ತು ದೊಡ್ಡ ದೊಡ್ಡ ಗಣೇಶನ ಮಾಡಿದಾಗ ಎಲ್ಲಾದರೂ ಜಲಾಚರ ಕೆರೆಗಳೆಲ್ಲ ತುಂಬಿರೋದ್ರಿಂದ ಕೆರೆಗಳಿಗೆ ತೊಗೊಂಡೋಗಿ ಬಿಡೋಕ್ಕೆ ಹೋಗಬೇಡಿ ಆದಷ್ಟು ಕೆರೆಗಳಿಗೆ. ಇಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳು ಎಲ್ಲಿ ಬಿಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅವಕ್ಕೆ ಗಣೇಶನ ಬಿಡಕ್ಕೆ ಒಂದು ಜಾಗ ಮಾಡಿ, ಪರ್ಟಿಕ್ಯುಲರ್ ಜಾಗ, ಅಲ್ಲೇ ಬಿಡಿ ಆದಷ್ಟು. ಯಾವುದೇ ಕೆರೆಗೆ ಬಿಡಬೇಡಿ. ಬಿಟ್ಟು ಅಲ್ಲಿ ಪೊಲ್ಯೂಷನ್ ಮಾಡಬೇಡ್ರಿ. ಕೆರೆಗೆ ಬಿಟ್ಟರೆ ಏನಾಗುತ್ತೆ, ಅದರಲ್ಲಿ ಪೇಂಟ್ ಇರೋದೆಲ್ಲ ಕರಗಿ, ಮಣ್ಣು ಎಲ್ಲ ಕರಗಿ ಕೆರೆ ಹಾಳಾಗುತ್ತೆ, ಭೂಮಿ ಹಾಳಾಗುತ್ತೆ, ಜಲಚರಗಳಿಗೆ ತೊಂದರೆ ಆಗುತ್ತೆ, ಮೀನುಗಳು ಸತ್ತೋಗ್ತವೆ, ಇದರಲ್ಲೆಲ್ಲ ಕೆಮಿಕಲ್ಸ್ ಇರ್ದಂಗೆ. ಆದಷ್ಟು ನೀವು ಚಿಕ್ಕ ಮೂರ್ತಿಯನ್ನು ಬಳಸಿ ಮಣ್ಣಿನ ಗಣೇಶ ಮಾಡಿ ಅಥವಾ ಅರಿಶಿನ ಗಣೇಶ ಮಾಡಿ, ಅದನ್ನು ಮಾಡಿ ತುಂಬ ಸಂತೋಷದಿಂದ ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ ಗಣಪತಿ ಹಬ್ಬ ಮಾಡಲಿ ಅಂತ ನಮ್ಮ ಗೈಡ್ಲೈನ್ಸ್ ಪ್ರಕಾರನೇ ಮಾಡಬೇಕು. ಎಲ್ಲೂ ಯಾರಿಗೂ ತೊಂದರೆ ಆಗದಂಗೆ ಪರಿಸರ ಸ್ನೇಹಿ ಗಣಪತಿ ಮಾಡಿಬಿಟ್ಟು ಪರಿಸರ ಗೌರಿ ಗಣೇಶ ಹಬ್ಬವನ್ನು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಒಟ್ಟಿನಲ್ಲಿ ಗಣೇಶನ ಹಬ್ಬದ ಸಂಭ್ರಮ ಇನ್ನೇನು ಬೆರಳೆಣಿಕೆ ದಿನಗಳಲ್ಲಿ ಪ್ರಾರಂಭವಾಗುತ್ತಿದೆ. ಸಂಭ್ರಮದ ಜೊತೆ ಪರಿಸರದ ಬಗ್ಗೆಯೂ ಕಾಳಜಿ ವಹಿಸಿ ಪರಿಸರ ಸ್ನೇಹಿ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ಸಂಭ್ರಮಿಸಿ ಎಂಬುದೇ ನಮ್ಮ ಆಶಯವಾಗಿದೆ. ಡಿ ದೇವರಾಜ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.